ಶಲೋಮ್ ಇದನ್ನು ವೀಕ್ಷಿಸ್ತಾರುವಂಥ ಪ್ರತಿಯೊಬ್ಬೊಬ್ಬರಿಗೂ ಸಮಾಧಾನವು ಸಂತೋಷವೂ ಉಂಟಾಗಲಿ. ಕೀರ್ತನೆಗಳು 38 ಕೀರ್ತನೆ 8 ವಚನದಲ್ಲಿ ಈ ರೀತಿ ಬರೆದಿದೆ. ನನಗೆ ಜೋಮು ಹಿಡಿದಂತಿದೆ, ಬಹಳ ಮನಗೊಂದಿದವನಾದನು, ಹೃದಯದ ಸಂಕಟದ ದೆಸೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯಾನುಸಾರವಾಗಿ ಈ ದಿನ ನಮ್ಮ ಜೀವಿತಗಳಿರಬಹುದು. ದುರ್ಬಲರಾಗಿ ಹೋಗಿರ್ಬೋದು. ಜೋಮು ಹಿಡಿದಂತಿದೆ ಅಂದರೆ ದುರ್ಬಲವಾದದ್ದು, ಶಕ್ತಿ ಇಲ್ಲ, ಆತ್ಮಿಕವಾಗಿ ಶಕ್ತಿ ಇಲ್ಲ, ದೈಹಿಕವಾಗಿ ಶಕ್ತಿ ಇಲ್ಲ, ಶಕ್ತಿಯನ್ನು ಕಳ್ಕೊಂಡವರಾಗಿ ಜೀವಿಸ್ತಾ ಇರ್ಬೋದು, ಜನರ ಮುಂದೆ ದುರ್ಬಲರಾಗಿ ಕಾಣಿಸ್ತಾ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಜೋಮು ಹಿಡಿದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೀರಾ? ಭಯಪಡಬೇಡ್ರಿ. ದುರ್ಬಲವಾದ ಪರಿಸ್ಥಿತಿ, ಯಾವುದಕ್ಕೂ ಶಕ್ತಿ ಇಲ್ಲ, ಹೋರಾಡಲಿಕ್ಕಾಗಿ ಶಕ್ತಿ ಇಲ್ಲ, ಮನುಷ್ಯರೊಂದಿಗೆ ಹೋರಾಡಲಿಕ್ಕಾಗಿ ಶಕ್ತಿ ಇಲ್ಲ, ಅಧಿಕಾರಿಗಳಿಗೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಶಕ್ತಿ ಇಲ್ಲ, ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಶಕ್ತಿ ಇಲ್ಲ, ಯಾವುದಕ್ಕೂ ಶಕ್ತಿ ಇಲ್ಲದೆ ದುರ್ಬಲರಾಗಿರ್ಬೋದು. ಎರಡನೇದಾಗಿ ಬಾಳವಾಗಿ ಮನಗೊಂದಿದವನಾದನು, ಅಂದರೆ ಜಜ್ಜಲ್ಪಟ್ಟಿದ್ದಾನೆ ಕೀರ್ತನಗಾರನು. ಇವತ್ತು ನಿನ್ನ ಜೀವಿತ ಅನೇಕ ಸಂಗತಿಗಳಿಂದ ಜಜ್ಜಲ್ಪಡ್ತಾ ಇದೆಯಾ? ಜಜ್ಜಲ್ಪಟ್ಟು ಅಳ್ತಾ ಇದೆಯಾ ಹೃದಯ? ಭಯಪಡಬೇಡ. ಯಾವ ಕಾರ್ಯಗಳಲ್ಲಿ ಜಜ್ಜಲ್ಪಟ್ಟಿದೆಯೋ, ಯಾವ ಸಂಗತಿಗಳು ನಿನ್ನನ್ನು ಜಜ್ಜತಾ ಇದೆಯೋ, ಯಾವ ಆಲೋಚನೆಗಳು ನಿನ್ನನ್ನು ಜಜ್ಜತಾ ಇದೆಯೋ, ಯಾವ ಪರಿಸ್ಥಿತಿಗಳು ನಿನ್ನನ್ನು ಜಜ್ಜತಾ ಇದೆಯೋ, ಚಿಂತಿಸಬೇಡ. ಈ ಜಜ್ಜಲ್ಪಟ್ಟಿರುವುದರಿಂದ ನರಳಾಟ ಜಾಸ್ತಿ ಆಗ್ತಾ ಇರ್ಬೋದು, ಪ್ರಾಣ ಸಂಕಟ ಜಾಸ್ತಿ ಆಗ್ತಾ ಇರ್ಬೋದು, ಹೃದಯದಲ್ಲಿ ಸಂಕಟ ವೇದನೆಗಳು ನಿನ್ನನ್ನು ಅಳ್ವಿಕೆ ಮಾಡ್ತಾ ಇರ್ಬೋದು. ಈ ಕೀರ್ತನೆಗಾರನು ಜಜ್ಜಲ್ಪಟ್ಟಿದ್ದ, ದುರ್ಬಲನಾಗಿ ಹೋದ, ಶಕ್ತಿ ಇಲ್ಲದವನಾಗಿ ಹೋದ, ನರಳಾಟದಿಂದ ಇದ್ದ, ವೇದನೆಗೊಂಡಿದ್ದ. ಇವತ್ತು ನಿನ್ನ ಜೀವಿತ ಅದೇ ರೀತಿ ಇರೋದಾದರೆ ಭಯಪಡಬೇಡ. ದೇವರು ಜಜ್ಜಲ್ಪಟ್ಟಂಥ ನಿನ್ನನ್ನು, ಮುರಿಯಲ್ಪಟ್ಟಂಥ ನಿನ್ನನ್ನು, ನರಳಾಟದಲ್ಲಿ ನಡೀತಾ ಇರುವಂಥ ನಿನ್ನನ್ನು, ಪ್ರಾಣ ಸಂಕಟದಲ್ಲಿ ಹಾದು ಹೋಗ್ತಾ ಇರುವಂಥ ನಿನ್ನನ್ನು ಪರಾಂಬರಿಸಿ ಸಂತೈಸಿ ಮುನ್ನಡೆಸ್ತಾನೆ. ಆ ದೇವರ ಮೇಲೆ ಕಣ್ಣಿಡು. ಯಾವ ಜನರ ಮೇಲೆಯೂ ನಿರೀಕ್ಷೆ ಇಡಬೇಡ, ಯಾವ ವ್ಯಕ್ತಿಗಳ ಮೇಲೆಯೂ ಯೋಚನೆ ಮಾಡಬೇಡ. ಏನು ತೀರ್ಮಾನ ತೆಗೆದುಕೊಳ್ಳದೆ ದೇವರ ಮೇಲೆ ನಂಬಿಕೆ ಇಡು. ದೇವರ ಮೇಲೆ ನಿನ್ನ ನರಳಾಟವನ್ನು ನೋಡುವಂಥ, ನಿನ್ನ ಪ್ರಾಣ ಸಂಕಟವನ್ನು ನೋಡುವಂಥ, ನಿನ್ನ ಹೃದಯದ ಸಂಕಟವನ್ನು ನೋಡುವಂಥ, ನಿನ್ನ ವೇದನೆಯನ್ನು ನೋಡುವಂಥ, ನಿನ್ನ ಶಕ್ತಿ ಇಲ್ಲದ ದುರ್ಬಲ ಪರಿಸ್ಥಿತಿಯನ್ನು ನೋಡುವಂಥ ಆ ಪರಾತ್ಪರನಾದ ತಂದೆ ನಿನ್ನನ್ನು ನಡೆಸಿ, ನಿನ್ನನ್ನು ಕ್ಷಮಿಸಿ, ಬಲಪಡಿಸಿ, ಅಭಿಷೇಕಿಸಿ ಮುನ್ನಡೆಸ್ತಾನೆ. ಕಾದುಕೊಂಡಿರು, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ದೇವರ ಮೇಲೆ ಮಾತ್ರ ನಿರೀಕ್ಷೆ ಇರಲಿ. ಏನು ಜೀವಿತದಲ್ಲಿ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು, ದೇವರ ಮೇಲೆ ನಿರೀಕ್ಷೆ ಇಡು. ಆತ ನಿನ್ನನ್ನು ಖಂಡಿತವಾಗ್ಲೂ ಮುನ್ನಡೆಸ್ತಾನೆ, ಆಶೀರ್ವದಿಸ್ತಾನೆ. ದೇವರ ಮೇಲೆ ನಿರೀಕ್ಷೆ ಇರಲಿ. ಗಾಡ್ ಬ್ಲೆಸ್ ಯು.